ನೀವು ರಸ್ತೆ. ಚಾಮರಾಜನಗರದಲ್ಲಿ ಅಕ್ರಮ ಗಣಿಗಾರಿಕೆ ದಂಧೆ ನಡೀತಾ ಇದೆ. ಬಿಳಿ ಕಲ್ಲಿಗೆ ಹೆಚ್ಚಾಗಿರುವಂತದ್ದು ಬೇಡಿಕೆ. ಈ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಸಾಕಷ್ಟು ಅಕ್ರಮವಾಗಿ ನಡೀತಾ ಇರುವಂತದ್ದು ಈ ಒಂದು ದಂಧೆ. ಅದನ್ನ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ಫೋಟಕ ಸಿಡಿತದಿಂದ ಬಿರುಕು ಬಿಡ್ತಾ ಇದಾವೆ ಮನೆಗಳು, ಹಳೆಯ ಮನೆಗಳು ಕುಸಿದು ಬೀಳುವಂತ ಆತಂಕ. ಯಾಕಂದ್ರೆ ಅಲ್ಲಿ ಸ್ಫೋಟಕಗಳನ್ನ ಸಿಡಿಸಲಾಗ್ತಾ ಇರುವಂತದ್ದು, ಅಂತರ್ಜಲ ಕುಸಿತ ಆಗಿದೆ, ಬತ್ತಿ ಹೋಗಿದಾವೆ ಕೊಳವೆ ಬಾವಿಗಳು. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಿಷೇಧ ಏರಿದ ನಂತರ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಗಣಿಗಾರಿಕೆ ಹೆಚ್ಚಾಗಿರುವಂಥದ್ದು. ಬೇಬಿ ಬೆಟ್ಟದಲ್ಲಿ ಹೆಚ್ಚಾಗಿ ನಡೀತಾ ಇತ್ತು ಅಕ್ರಮ ಗಣಿಗಾರಿಕೆ. ಅದಕ್ಕೆ ಬ್ರೇಕ್ ಬಿದ್ದ ನಂತರ ಈಗ ಚಾಮರಾಜನಗರದ ಗುಂಡ್ಲುಪೇಟೆಯ ಮಡಹಳ್ಳಿಯಲ್ಲಿ ಆ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅವ್ಯಾಹತವಾಗಿ. ನಿಮಗೆ ತೋರಿಸ್ತಾ ಇದ್ವಿ ಬಲಭಾಗದ ದೃಶ್ಯಾವಳಿಯಲ್ಲಿ, ಗಮನಿಸ್ತಾ ಇದ್ದೀರಾ ಅಲ್ಲಿ ಸ್ಫೋಟಕಗಳನ್ನ ಸಿಡಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಇರುವಂತಹ ಮನೆಗಳು ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ಗಮನಿಸಬಹುದು. ಸರ್, ಇಲ್ಲಿ ನಮ್ಮ ಮಡಳಿ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಕೊರೆ ನಡೀತಾ ಇದೆ. ಅಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಕಲ್ಲನ್ನ ಇದ್ ಮಾಡಕ. ಮನೆಗಳು ಈ ವಟಾರದಲ್ಲಿ ಇರೋದು ಹತ್ತೊಂದೈದು ಮನೆ ಗೋಡೆ ಬಿರುಕು ಬಿಟ್ಟಿದೆ. ಇದರಿಂದ ಅಡಿ ಊರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಷ್ಟೋ ಫ್ಯಾನ್ಗಳು ಕೆಟ್ಟೋಗಿದೆ, ಟಿವಿಗಳು ಹಾಳಾಗಿದೆ, ಮನೇಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಎಸ್ ನಂದೀಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಜಿಲ್ಲಾಧಿಕಾರಿಗಳವರೆಗೂ ಈಗ ಆಲ್ರೆಡಿ ಮಾಹಿತಿ ಅಂತೂ ಹೋಗಿರುತ್ತೆ, ಏನ್ ಮಾಡ್ತಾ ಇದ್ದಾರೆ ಅಂತ? ಏನಾದ್ರೂ ಅಕ್ರಮ ಕಲ್ಲು ಗಣಿಗಾರಿಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗಿದಾರ ಅಥವಾ ಇನ್ನು ಚಿಂತನೆ ನಡೆಸಿಕೊಂಡೇ ಇದಾರ? ಇಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ. ಹಲವಾರು ಪ್ರತಿಭಟನೆಗಳು ನಡೆದಿವೆ. ಸುಮಾರು ವರ್ಷಗಳಿಂದ ಇದು ಒಂದು ಸಮಸ್ಯೆ ಇದ್ದೇ ಇದೆ. ಕಳೆದ 8-10 ವರ್ಷಗಳಿಂದ ಈ ಸಮಸ್ಯೆ ಇದೆ. ಏನು ಆ ಗುಮ್ಕಲ್ ಬೆಟ್ಟ ಅಂತ ಹೇಳಿ, ಅದ್ರ ಗುಮ್ಕಲ್ ಗುಡ್ಡ ಅಂತ ಹೇಳಿ, ಅಲ್ಲಿ ಗೂಬೆಗಳು ವಾಸ ಮಾಡ್ತಿದ್ದು ಅಂತ. ಈಗ ಗೂಬೆಗಳು ಸಹ ಇಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಗೋಮಾಳ ಸಹ ಮಾಯ ಆಗಿದೆ. ಸುಮಾರು 1992 ಸುಮಾರು 190-195 ಎಕರೆ ಇದೆ. ಅದರಲ್ಲಿ 60-70 ಎಕರೆ ಗಣಿಗಾರಿಕೆ ನಡೆಸ್ತದೆ. ಗೋಮಾಳದಲ್ಲಿ ಕೆರೆಕಟ್ಟೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೊಡಬಾರದು ಅನ್ನೋ ಒಂದು ಗಣಿಗಾರಿಕೆ ಕೊಡಬಾರದು ಅಂತ ಒಂದು ನಿಯಮನೇ ಇದೆ. ಆದ್ರೂ ಸಹ ಉಲ್ಲಂಘನೆ ಮಾಡಿ ಅದನ್ನ ಕಳೆದ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇದಾರೆ. ಈಗ ಏನ್ ಮಂಡ್ಯದಲ್ಲಿ ನಿಷೇಧ ಆಯ್ತು ಬೇಬಿ ಬೆಟ್ಟದಲ್ಲಿ, ಅದರ ನಂತರ ಇಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ. ಪ್ರತಿ ದಿನ 400-500 ಲಾರಿಗಳು ಓಡಾಡ್ತವೆ. ಇದರಿಂದ ಶಬ್ದಮಾಲಿನ್ಯ ಉಂಟಾಗ್ತಾ ಇದೆ, ಜೊತೆಗೆ ವಾಯುಮಾಲಿನ್ಯ ಉಂಟಾಗ್ತಾ ಇದೆ, ಜೊತೆಗೆ ಅಲ್ಲಿ ಅಕ್ಕಪಕ್ಕದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಯಾವುದೇ ವ್ಯವಸಾಯ ಮಾಡೋಕ್ಕಾಗ್ತಿಲ್ಲ, ಮನೆಗಳೆಲ್ಲ ಬ್ರುಕ್ ಪಡ್ತಾ ಇದೆ, ಹಳೆ ಮನೆಗಳು ಕುಸಿದು ಬಿಡುವ ಅಂತಲ್ಲಿದೆ. ಹೀಗಾಗಿ ಯಾವುದೇ ಕ್ರಮವನ್ನು ಅಲ್ಲಿ ತಾಲೂಕಾಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಇದ್ರವರೆಗೆ ಯಾವುದೇ ಕ್ರಮ ತಗೊಳ್ಳದೆ ಕಣ್ಮುಚ್ಚಿ ಕೊಡಿಸಿದ್ದಾರೆ. ನೋಡಿದ್ರು ಸಹ ಅದು ಏನು ಜಾಣಕೂಡು ಪ್ರದರ್ಶನ ಅಂತಂದ್ರೆ ಆ ರೀತಿ ಮತ್ತೆ ಜೊತೆಗೆ ಸಕ್ರಮ ಸ್ವಲ್ಪ ಇದ್ರು ಸಹ ಅಕ್ರಮಗಳೇ ಜಾಸ್ತಿ. 1-2 ಎಕರೆ ತಗೊಂಡಿರ್ತಾರೆ, 5 ಎಕರೆ 10 ಎಕರೆ ಮಾಡ್ತಾರೆ. ಈ ತರ ಅಲ್ಲಿ ಕೇವಲ 7-8 ಜನಕ್ಕೆ ಮಾತ್ರ ಕೊಟ್ಟಿರೋದು. ಅಲ್ಲಿ 7-8 ಜನಕ್ಕೆ 15-20 ಎಕರೆ ಮಾತ್ರ ಸಕ್ರಮ ಇದೆ. ಇನ್ನು 40-50 ಎಕರೆ ಅಕ್ರಮವಾಗಿ ನಡೀತಾ ಇದೆ. ಇದನ್ನ ಯಾರು ಕೇಳ್ತಾ ಇಲ್ಲ. ಇಡೀ ಜಿಲ್ಲಾಡಳಿತ ಕಣ್ಮುಚ್ಚಿ ಕೊಡ್ತೇನೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ News18 Kannada ಅಲ್ಲಿನ ಗುಂಡ್ಲುಪೇಟೆಯ ತಹಶೀಲ್ದಾರ್ ರವಿಶಂಕರ್ ಅವರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾರೆ ತಹಶೀಲ್ದಾರ್ ಅವರು. ಅವ್ರಿಗೆ ಯಾವ ರೀತಿಯಲ್ಲಿ ನಿಯಂತ್ರಣದಲ್ಲಿದೆ ಅವರ ತಾಲೂಕು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಯಾವುದು ಕೂಡ ಗೊತ್ತಿಲ್ಲದಲ್ಲೇ ಏನು ನಡೆಯೋದಿಲ್ಲ, ಎಲ್ಲದೂ ಕೂಡ ಗೊತ್ತಿರುತ್ತೆ. ಬಟ್ ಕೆಲವ್ರಿಗಂತೂ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಲ್ಲರದು ಕೂಡ ಹೋಗ್ತಾ ಇರುತ್ತಲ್ಲ, ಸೊ ಹೀಗಾಗಿ ಸೈಲೆಂಟ್ ಆಗಿಬಿಟ್ಟಿರ್ತಾರೆ ಅಷ್ಟೇ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ